ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ನಿಮಗೆ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಇರುವಂತಹ ಕೋರ್ಸಸ್ ಇಸಿ ಮತ್ತು ಆಮೇಲೆ ಸಿಎಸ್ ಬ್ರಾಂಚ್ ನ ಕಟ್ ಆಫ್ ಬಗ್ಗೆ ಮಾಹಿತಿ ಹೇಳಲು ಹೋಗ್ತಾ ಇದ್ದೇನೆ ಇದು ಟೋಟಲಿ 2020 ಬೇಸ್ ಮೇಲೆ ಆಗಿರುತ್ತೆ ಸೋ ಇಲ್ಲಿ ಕಟ್ ಆಫ್ ಸ್ವಲ್ಪ ಈ ವರ್ಷ ಹೈ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ಯೂಶುವಲಿ ಹೈ ಆಗುವಂತದ್ದು ಮತ್ತೆ ಇದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಸೋ ಮೊದಲು ನೋಡೋಣ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಹೇಳಕ್ಕೆ ಹೋಗ್ತಾ ಇದ್ದೇನೆ ಮತ್ತೆ ಆಮೇಲೆ ಇಲ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಬಿಲಾಂಗ್ ಆಗ್ತಿರ ಅನ್ನೋದು ಸಹ ಮುಖ್ಯವಾಗಿರುವಂತದ್ದು ಅದರ ಮೇಲೂ ಸಹ ಕಟ್ ಆಫ್ ನಿರ್ಧಾರವಾಗುತ್ತೆ ಸೋ ಮೊದಲನೇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ನಲ್ಲಿ ಒಂದೊಳ್ಳೆ ನೀವು ಜನರಲ್ ಮೆರಿಟ್ ಗೆ ಬಿಲಾಂಗ್ ಅಂದರೆ ಜನರಲ್ ಮೆರಿಟ್ ಆಗಿದ್ದು 1 to 10th ವರೆಗೆ ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತರೆ ಯೂಶುವಲಿ ನಾವು ಜನರಲ್ ಮೆರಿಟ್ ಕರಿತೀವಿ ಇಲ್ಲಿ ಸೊ ಅದರ ಕಟ್ ಆಫ್ ನೋಡ್ಬೋದು ಲಾಸ್ಟ್ ಇಯರ್ 486 ಆಗಿತ್ತು ಈ ವರ್ಷ 420, 430 ಇಲ್ಲಿವರೆಗೂ ಬರ್ಬೋದು ಅನ್ಕೋತೀನಿ ಸೊ ಅದೇ ರೀತಿ ಒಂದು ವೇಳೆ ಜನರಲ್ ಮೆರಿಟ್ ಆಗಿದ್ದು ನೀವು ಕನ್ನಡ ಮೀಡಿಯಂಗೆ ಬಿಲಾಂಗ್ ಆಗಿದ್ರೆ 3281 ಲಾಸ್ಟ್ ಇಯರ್ ಕಟ್ ಆಫ್ ಆಗಿತ್ತು ಸೊ ಈ ವರ್ಷ 2900 ಸಮಥಿಂಗ್ ಬರ್ಬೋದು ಅನ್ಕೋತೀನಿ ಸೊ ಅದೇ ರೀತಿ ನೀವು ರೂರಲ್ಗೆ ಬಿಲಾಂಗ್ ಆಗೋದು ಯೂಶಲಿ ಬೆನಿಫಿಟ್ ಇರುತ್ತೆ 3256 ಇಲ್ಲಿ ಕಟ್ ಆಫ್ ಆಗಿರುವಂಥದ್ದು ಈ ಸರ್ತಿ ಹಾರ್ಡಿ ರೂರಲ್ ಇದ್ದರೆ ಯೂಶಲಿ ಅಷ್ಟು ಆಲ್ಮೋಸ್ಟ್ ಸೇಮ್ ಇರುತ್ತೆ ಅನ್ಕೋತೀನಿ 3150 ಅಥವಾ 200ವರೆಗೂ ಬರ್ಬೋದು ಇದನ್ನೆಲ್ಲ ನಿಮಗೆ ಕಟ್ ಆಫ್ ಹೇಳ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ಅಂದರೆ ಎಚ್ ಕೆ ರೀಸನ್ ಬಿಟ್ಟು ಹೇಳ್ತಾ ಇದ್ದೀನಿ ಎಚ್ ಕೆ ರೀಸನ್ಗೆ ಮತ್ತು ಬೇರೆ ಕಟ್ ಆಫ್ ಬರುತ್ತೆ ಸೊ ಅದೇ ರೀತಿ ಕ್ಯಾಟಗರಿ 1 ಬಗ್ಗೆ ನಾವು ಹೇಳಿದ್ರೆ ಜನರಲ್ ಮೆರಿಟ್ ಇದ್ದರೆ ಅಂದರೆ ಕ್ಯಾಟಗರಿ 1 ಒಂದು ವೇಳೆ ಜಿಗೆ ಬಿಲಾಂಗ್ ಆದರೆ 1882 ಕಟ್ ಆಫ್ ಆಗಿತ್ತು ಸೊ ಅದೇ ರೀತಿ ರೂರಲ್ ಬಗ್ಗೆ ಹೇಳಬೇಕಂದ್ರೆ 5899 ಕಟ್ ಆಫ್ ಆಗಿತ್ತು ಸೊ ಅದೇ ರೀತಿ 2A ಕ್ಯಾಟಗರಿ ಜನರಲ್ಗೆ ಬಿಲಾಂಗ್ ಆದರೆ 2272 ಮತ್ತು 2A ಕನ್ನಡ ಮೀಡಿಯಂ ಇದ್ದರೆ 6038 ಮತ್ತು ರೂರಲ್ ಆದರೆ 4385 ಸೊ ಯೂಶಲಿ ಕನ್ನಡ ಮತ್ತು ರೂರಲ್ ಮೀಡಿಯಂ ಇದ್ದರೆ ಸರ್ ರೂರಲ್ನಲ್ಲಿದ್ದರೆ ನಿಮಗೆ ಸ್ವಲ್ಪ ಹೈ ಬೆನಿಫಿಟ್ ಮೀನ್ಸ್ ನಿಮಗೆ ಬೆನಿಫಿಟಲ್ಲಿ ಆಗೇ ಆಗುತ್ತೆ ಸೊ ಅದೇ ರೀತಿ 2B ಕ್ಯಾಟಗರಿ ನಾವು ಕಟ್ ಆಫ್ ನೋಡಿದ್ರೆ 2167 ಇದೆ ಅದೇ ರೀತಿ ಒಂದು ವೇಳೆ ನೀವು ರೂರಲ್ ಬಿಲಾಂಗ್ ಆದರೆ 10072 ಆಗಿದೆ ಕಟ್ ಆಫ್ ಲಾಸ್ಟ್ ಇಯರ್ ಅದೇ ರೀತಿ 3A ಕ್ಯಾಟಗರಿ ಆಗಿದ್ದರೆ 3A ಜನರಲ್ ಆಗಿದ್ದರೆ 1237 ಇದೆ ಆ್ಯಕ್ಚುಲಿ 3A ಆಗಿರ್ಬೋದು ಆ ಕ್ಯಾಟಗರಿಲಿ ಸ್ವಲ್ಪ ಕಡಿಮೆ ಸೀಟ್ ಇರುತ್ತೆ ಸೊ ಇಲ್ಲಿ ಭಾಳಷ್ಟು ಹೈ ಕಾಂಪಿಟೇಷನ್ ಅನ್ಕೋತೀನಿ ಸೊ ಅದೇ ರೀತಿ 3B ಕ್ಯಾಟಗರಿ ಬಗ್ಗೆ ಒಂದು ವೇಳೆ ಜನರಲ್ಗೆ ಬಿಲಾಂಗ್ ಆಗಿದ್ರೆ 1686 ಸೊ ಅದೇ ರೀತಿ ರೂರಲ್ಗೆ ಬಿಲಾಂಗ್ ಆದರೆ 5528 ಈಗಲೂ ಹೇಳ್ತಾ ಇದ್ದೀನಿ ರೂರಲ್ ಒಂದೆಳೆ ಬಿಲಾಂಗ್ ಆದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ ಅಥವಾ ಕನ್ನಡ ಮತ್ತು ರೂರಲ್ ಇದ್ದರೆ ಎಕ್ಸ್ಟ್ರಾ ಬೆನಿಫಿಟ್ ಅಂದ್ಕೊಳ್ಳಿ ಸ್ವಲ್ಪ ಕಟ್ ಆಫ್ ಹೈ ಆದರೂ ಸಿಗುವಂಥ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ ಸೊ SC ಬಗ್ಗೆ ಹೇಳಬೇಕಂತಂದರೆ 13508 ಆಗಿದೆ ಜನರಲ್ ಆಗಿದ್ದರೆ ಒಂದೆಳೆ ಕನ್ನಡ ಮೀಡಿಯಂ ಇದ್ದರೆ ಅಲ್ಲಿ 16808 ಮತ್ತು ರೂರಲ್ ಇದ್ದರೆ 22640 ಯೂಶಲಿ ರೂರಲ್ ಬಗ್ಗೆ ಹೇಳಿದ್ರೆ ಅಷ್ಟೊಂದು ದೊಡ್ಡ ವೇರಿಯೇಷನ್ ಆಗೋದಿಲ್ಲ ಯಾಕಂದರೆ ಭಾಳ ಕಡಿಮೆ ಮಕ್ಕಳು ಇರ್ತಾರೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ರೂರಲ್ನಲ್ಲಿ ಸೊ ಅದೇ ರೀತಿ ಎಸ್ ಟಿನಲ್ಲಿ ನೋಡ್ಬೋದು 3531 ಕಟ್ ಆಫ್ ಆಗಿದೆ ಎಸ್ ಟಿನಲ್ಲಿ ಸೀಟ್ಗಳು ಭಾಳ ಕಡಿಮೆ ಇವೆ ಸೊ ಇಲ್ಲಿ ಕಟ್ ಆಫ್ ಸೊ ಅಲ್ಲಿ ಈ ಸಲ ನಾವು 3200ವರೆಗೂ ಬರೋ ಸಾಧ್ಯತೆ ಇದೆ ಅನ್ಕೋತೀನಿ ಟೋಟಲಿ ನಿಮ್ಮ ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಕಾಂಪಿಟೇಟರ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ನಿಮ್ಮ ಕ್ಯಾಟಗರಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಎಷ್ಟು ಅವರು ಚೆನ್ನಾಗಿ ರ್ಯಾಂಕಿಂಗ್ ಇರುತ್ತೋ ಅದರ ಮೇಲೆ ಈ ಒಂದು ಕಟ್ ಆಫ್ ನಿರ್ಧಾರವಾಗುತ್ತೆ ಯೂಸಲ್ಲಿ ಸೊ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ ಕಟ್ ಆಫ್ ಏನಾಗಿತ್ತು ಅನ್ನೋದನ್ನ ಕ್ಯಾಟಗರಿ ವೈಸ್ ನೋಡೋಣ ಜನರಲ್ ಮೆರಿಟ್ ಬಗ್ಗೆ ಹೇಳಬೇಕಂದ್ರೆ 136 ಕಟ್ ಆಫ್ ಇತ್ತಲ್ಲಿ ಮತ್ತು ಒಂದು ವೇಳೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇದ್ದರೆ 1577 ರ್ಯಾಂಕಿಂಗ್ ದೂರ ಸಾಲ ಸಿಕ್ಕಿದೆ ಅದೇ ರೀತಿ 653 ಅಂದರೆ ಜನರಲ್ ಮೆರಿಟ್ ರೂರಲ್ ಇದ್ದರೆ ಸಿಕ್ಕಿದೆ ಅದೇ ರೀತಿ SC ಕ್ಯಾಟಗರಿ ಬಗ್ಗೆ ಹೇಳಬೇಕಂದ್ರೆ 1849 ಇದ್ದರೆ ಸಿಕ್ಕಿದೆ ಅದೇ ರೀತಿ ನೀವು ಒಂದು ವೇಳೆ SC ಕನ್ನಡ ಮೀಡಿಯಂ ಇದ್ದರೆ 17784 ಅದೇ ರೀತಿ ರೂರಲ್ನಲ್ಲಿ 11221ವರೆಗೂ ನಿಮಗೆ ಈ ಮೀನ್ಸ್ SC ಕ್ಯಾಟಗರಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಎಸ್ ಟಿ ಕ್ಯಾಟಗರಿಯಲ್ಲಿ ನೋಡಿದ್ರೆ 2939 ಇದೆ ಜನರಲ್ ಮೆರಿಟಲ್ಲಿ ಸೀಟ್ ಇದೆ STG ಅಂತ ಸೊ ಅದೇ ರೀತಿ ಕ್ಯಾಟಗರಿ 1 ಬಗ್ಗೆ ಹೇಳಬೇಕು ಅಂದರೆ 567 ಕಟ್ ಆಫ್ ಆಗಿದೆ ಅದೇ ರೀತಿ ಕ್ಯಾಟಗರಿ 1 ರೂರಲ್ನಲ್ಲಿ 1694 ಕಟ್ ಆಫ್ ಆಗಿದೆ 2A ಕ್ಯಾಟಗರಿ ಬಗ್ಗೆ ಹೇಳಬೇಕು ಅಂತಂದರೆ 2A ಜನರಲ್ ಇದ್ದರೆ 1011 ಕನ್ನಡ ಮೀಡಿಯಂ ಇದ್ದರೆ 1832 ಅದೇ ರೀತಿ ರೂರಲ್ ಇದ್ದರೆ 1106 ಆಗಿದೆ ಮತ್ತು 2B ಕ್ಯಾಟಗರಿ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ 1154 ಕಟ್ ಆಫ್ ಆಗಿದೆ ಸೊ ಅದೇ ರೀತಿ ಇಲ್ಲಿ 3A ಕ್ಯಾಟಗರಿ ಬಗ್ಗೆ ಹೇಳಬೇಕು ಅಂತಂದರೆ 489 ಆಗಿದೆ ಜನರಲ್ ಮೆರಿಟ್ ಬಿಲಾಂಗ್ ಆಗಿದ್ದರೆ 3AG ಅಂತ ಆಮೇಲೆ 3A ರೂರಲ್ ಇದ್ದರೆ 1139 ಆಗಿದೆ ಆಮೇಲೆ 3B ಕ್ಯಾಟಗರಿಯಲ್ಲಿ 3BG ಇದ್ದರೆ 341 ಕಟ್ ಆಫ್ ಆಗಿದೆ ಆಮೇಲೆ ರೂರಲ್ ಇದ್ದರೆ 709 ಆಗಿದೆ ಸೊ ಈಗ ನಾನು ನಿಮಗೇನು ಕಟ್ ಆಫ್ ಹೇಳಿದೆ ಲಾಸ್ಟ್ ಇಯರ್ಗಿತ್ತು ಯೂಶಲಿ ಒಂದು 100 ಅಥವಾ 50 to 100 ಏನು ಬಿಟ್ವಿಲಿ ಯೂಶಲಿ ವೇರಿ ಆಗುತ್ತೆ ಸೊ ಇದಾಗಿತ್ತು RV ಕಾಲೇಜಿಗೆ CS ಮತ್ತು ಆಮೇಲೆ ಈ ಒಂದು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಾಗೆ ಕಟ್ ಆಫ್ ಇದೇ ರೀತಿ ನಿಮ್ಗೆ ಯಾವ ಕಾಲೇಜ್ ಬೇಕು ಅದು ಕಮೆಂಟ್ ಸೆಕ್ಷನ್ಲಿ ಹಾಕಿ ಮತ್ತು ಬ್ರಾಂಚ್ ಸಹ ಹೇಳಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ಆ ವಿಡಿಯೋ ಮುಖಾಂತರ ನಿಮಗೆ ಕಟ್ ಆಫ್ ಬಗ್ಗೆ ಮಾಹಿತಿ ನೀಡ್ತೇನೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ ಮತ್ತು ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಎಜುಕೇಷನಲ್ ಅಪ್ಡೇಟ್ಸನ್ನು ನೀಡ್ತಾ ಇರ್ತೇನೆ ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್